ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಆಲೂಗಡ್ಡೆ ಬಜ್ಜಿನ ಮಾಡೋದೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ. ನಾನಿದಕ್ಕೆ 5 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನಾನಿದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೀಗ ನಾನು 1/2 ಟೀಸ್ಪೂನ್ ಆಗಷ್ಟು ಓಂ ಕಾಳನ್ನ ಹಾಕ್ತಾ ಇದ್ದೀನಿ. ಇದನ್ನೀಗ ಸ್ವಲ್ಪ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರ ಮಿಕ್ಸ್ ಮಾಡ್ಕೊಡಿ. ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಆಲೂಗಡ್ಡೆನ ಕಟ್ ಮಾಡಿ ನೀರಿಗೆ ಹಾಕಿಡ್ಬೇಕು. ನೀರಿನಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ಬೇಕು. ನಾನಿಲ್ಲಿ ಉಪ್ಪು ನೀರಿನಲ್ಲಿ ಆಲೂಗಡ್ಡೆನ ಹಾಕಿಟ್ಟಿದ್ದೀನಿ. ನಾನಿಲ್ಲಿ ಆಲ್ರೆಡಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನೀಗ ನಾವು ಕಲಸಿಟ್ಕೊಂಡಿರೋ ಹಿಟ್ಟಿನೊಳಗಡೆ ಈ ತರ ಆಲೂಗಡ್ಡೆ ಸ್ಲೈಸಸ್ನ ಹಾಕ್ಕೊಂಡು ಈ ತರ ಡಿಪ್ ಮಾಡ್ಕೊಳ್ಬೇಕು. ಇದನ್ನೀಗ ಎಣ್ಣೆಲಿ ಬಿಟ್ಕೊಳ್ಬೇಕು. ಸ್ವಲ್ಪ ಹಿಟ್ಟನ್ನ ಈ ತರ ಹಾಕ್ಕೊಳ್ಳಿ, ಆಗ ಎಣ್ಣೆ ಕಾದಿದ್ಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಕಾದಿದೆ, ನಾನೀಗ ಆಲೂಗಡ್ಡೆ ಸ್ಲೈಸಸ್ನ ಈ ತರ ಬಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗಡೆ. ನಾನಿಲ್ಲಿ ಆಲೂಗಡ್ಡೆ ಸ್ಲೈಸಸ್ನ ಈ ತರ ಎಣ್ಣೆ ಒಳಗಡೆ ಬಿಟ್ಕೊಳ್ತಾ ಇದ್ದೀನಿ. ಇದೀಗ ರೆಡಿ ಆಗಿದೆ. ನಾನು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.